ರಾಜ್ಯಸಭೆಗೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂಥ ಅವ್ರ ವಿರುದ್ಧ ಎಲೆಕ್ಟ್ರಲ್ ಬಾಂಡ್ ಖರೀದಿ ವಿಚಾರದಲ್ಲಿ ಸಾಕಷ್ಟು ಗೋಲ್ಮಾಲ್ ಮಾಡಿ ಜನಗಳ ಹತ್ರ ಸುಲಿಗೆ ಮಾಡಿದ್ದಾರೆ ಅಂತ ನಾವು ಕೋರ್ಟ್ಗೆ ಹೋಗಿದ್ದಲ್ಲ. ಸುಖ ಸುಮ್ಮನೆ ಪ್ರತಿಯೊಂದಕ್ಕೂ ಕಾಂಗ್ರೆಸ್ ವಿರುದ್ಧ ನೀವು ಅಪಾದ್ಯ ಮಾಡ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಒಬ್ರು ಯಾರೋ ಜನಪರಿಷತ್ ಅಂತ, ಜನಾಧಿಕಾರ ಸಂಘರ್ಷ ಪರಿಷತ್ ಅಂತ ಎನ್ ಜಿ ಒ, ದಿನೇಶ್ ಅಯ್ಯರ್ ಅಂತ, ಅವ್ರ ಪಕ್ಕ ನಿಮ್ಮ ಬಿ ಜೆ ಪಿಯವರು ಪಾಪ ಅವರು, ಅಯ್ಯರ್ ಅವರು ಒಂದು ಕೇಸ್ ಹಾಕ್ತಾರೆ. ಈಗ ಹಾಕಿದ್ದಲ್ಲ, ಅವರಲ್ಲೇ ಹಾಕಿ ಎಂ ಪಿ ಚುನಾವಣೆ ಮುಂಚೆನೇ ಹಾಕಿದ್ರು. ಏನು ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟು ಒಂದು ಆದೇಶ ಮಾಡುತ್ತೆ, ಅದನ್ನು ನೀವು ಬಹಿರಂಗಪಡಿಸ್ಬೇಕು. ಎಷ್ಟು ಎಲೆಕ್ಟ್ರಲ್ ಬಾಂಡ್ಸ್ನ ನೀವು ಖರೀದಿ ಮಾಡಿದ್ದೀರಿ, ಯಾರು ಹತ್ರ ತಗೊಂಡಿದ್ದೀರಿ, ಅವ್ರ ಸಂಪೂರ್ಣ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥದ್ದು ನೀವೇ, ನಿಮ್ಗೇನು ನಿಮ್ಮ ಚಾಟಿ ಬೀಸ್ತು. ಸುಮಾರು 4-5 ತಿಂಗಳು ಸುಪ್ರೀಂ ಕೋರ್ಟ್ ಹೇಳಿದ್ರೂ ಅದನ್ನ ಪಾಲನೆ ಮಾಡಲಿಲ್ಲ, ನೀವು ಬಹಿರಂಗಪಡಿಸಲೇ ಇಲ್ಲ. ಅದರಲ್ಲಿ ನೀವು ಕಾನೂನು ರೂಪಿಸ್ಕೊಂಡಿದ್ದಿರಿ ಪಾರ್ಲಿಮೆಂಟಲ್ಲಿ, ವಿರೋಧ ಪಕ್ಷದವರೆಲ್ಲ ಹೊರಗಡೆ ಹೋಗಿದ್ದಾಗ ಬಿಲ್ ಪಾಸ್ ಮಾಡ್ಕೊಂಡ್ರಿ ನೀವು. ಆ ಕಾಯ್ದೆ ಹೊಸ್ದೊಂದು ಕಾಯ್ದೆ ತಗೊಂಬಂದ್ರ ಏನು ಎಲೆಕ್ಟ್ರಲ್ ಬಾಂಡ್ ವಿಚಾರದಲ್ಲಿ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಬೇಕು. ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದು ಭಾಳ ಪ್ರಮುಖವಾಗಿ ಬರೀ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿನಲ್ಲೇ ಎಲ್ಲ ಬಾಂಡ್ಸ್ಗಳನ್ನ ಖರೀದಿ ಮಾಡುವಂಥದಕ್ಕೆ ಒಂದು ಅವಕಾಶನ ಮಾಡ್ಕೊಂಡ್ರಿ. ಅದರ ಆಧಾರದ ಮೇರೆಗೆ ನಮಗಿರುವಂಥ ಮಾಹಿತಿ ಪ್ರಕಾರ ಸುಮಾರು 12,000 ಕೋಟಿಯಷ್ಟು ಈ ಇದು ಕಲೆಕ್ಟ್ ಆಗಿದೆ. ನಿಮಗೆ ಕೂತ್ಕೊಳ್ಳಪ್ಪ, ಅಲ್ಲಿ ಪತ್ರಿಕೆ ಎಷ್ಟು ನಡೀತಾ ಇದೆ. 12,000 ಕೋಟಿ ಕಲೆಕ್ಟ್ ಆಗಿರೋದು. 12,000 ಕೋಟಿನಲ್ಲಿ ಸುಮಾರು 8,000 ಕೋಟಿ ಬಿಲಾಂಗ್ಸ್ ಟು ಬಿ ಜೆ ಪಿ. ಔಟ್ ಆಫ್ 8,000 ಕ್ರೋರ್ಸ್ 5,635 ಕೋಟಿ ಬಾಂಡ್ ಕಲೆಕ್ಟ್ ಆಗಿರುವಂಥದ್ದು ಯಾವ ಯಾವ ಇಲಾಖೆ, ಯಾವ ಕಂಪನಿಗಳ ಮೇಲೆ ನೀವು ಐ ಟಿ ಮತ್ತು ಇ ಡಿ ಎನ್ ಐ ಎ ಸಿ ಬಿ ಐ ರೈಡ್ ಮಾಡಿದೆ? ಟಾಪ್ 30 ಕಂಪನಿಗಳ ಪೈಕಿ 23 ಕಂಪನಿಗಳು ರೈಡ್ ಆಗಿರೋ ಕಂಪನಿಗಳಿಂದನೇ ನೀವು ದೇಣಿಗೆ ತಗೊಂಡಿರುವಂಥದ್ದು. 30 ಕಂಪನಿಗಳಲ್ಲಿ 23 ಕಂಪನಿಗಳು ರೈಡ್ ಆಗಿರುವಂಥ ಕಂಪನಿಗಳು ಇವರಿಗೆ ದೇಣಿಗೆ ಕೊಟ್ಟಿರುವಂಥದ್ದು, ಎಲೆಕ್ಟ್ರಲ್ ಬಾಂಡ್ಸಲ್ಲಿ ಕೊಟ್ಟಿರುವಂಥದ್ದು, ಎಲೆಕ್ಟ್ರಲ್ ಬಾಂಡ್ಸ್. ಅದರಲ್ಲಿ 5,635 ಕೋಟಿಯಷ್ಟು ಹಣ ಕೊಟ್ಟಿದ್ದಾರೆ, ಕಲೆಕ್ಟ್ ಆಗಿದೆ ಬಾಂಡ್. ಇದ್ರ ಬಗ್ಗೆ ಇದು ಸುಲಿಗೆ ಅಲ್ವಾ? ಯಾರ್ಯಾರ ಮೇಲೆ ನೀವು ಐ ಟಿ ದಾಳಿ ಮಾಡ್ತೀರಿ, ಯಾರ್ಯಾರ ಮೇಲೆ ಇ ಡಿ ದಾಳಿ ಮಾಡ್ತೀರಿ, ಅವರೆಲ್ಲರೂ ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದ್ರೆ ಬಿಟ್ಬಿಡೋದು, ಅವ್ರನ್ನ ಮಾನ್ಯ ಮಾಡೋದು. ಅದರಲ್ಲಿ ಸುಮಾರು ಅವ್ರು ಏನು ಇಂಥವ್ರಿಗೂ ರೈಡ್ ಮಾಡಿದ್ರು, ಅಷ್ಟು ಕಂಪನಿಗಳಲ್ಲಿ 75% ಕಂಪನಿಗಳು ದಿವಾಳಿ ಆಗಿರುವಂಥ ಕಂಪನಿಗಳು, ಲಾಭನೇ ಇಲ್ಲದೇ ಇರುವಂಥ ಕಂಪನಿಗಳು, ಲಾಭ ಇದೆ ಅಂತ ತೋರಿಸ್ಕೊಂಡು ಜನಗಳನ್ನ ಮೋಸ ಮಾಡ್ತಾ ಇರುವಂಥ ಕಂಪನಿಗಳು ಅವೇ ಸಾಕಷ್ಟು ದೇಣಿಗೆ ಕೊಟ್ಟಿದ್ದಾವೆ. ಇದರ ಬಗ್ಗೆ ಒಂದು ಜನಪ್ರತಿನಿಧಿ ನ್ಯಾಯಾಲಯ ಒಂದು ಆದೇಶ ಮಾಡುತ್ತೆ, ಇದು ತನಿಖೆ ಆಗಬೇಕು ಅಂತ. ತನಿಖೆ ಆಧಾರದ ಮೇರೆಗೆ FIR ದಾಖಲಾಗುತ್ತೆ. FIR ದಾಖಲಾಗಿ ಒಂದು within not even 24 hours ಕೋರ್ಟ್ ಸ್ಟೇ ಕೊಡುತ್ತೆ. ಕೋರ್ಟ್ ಭಾಳ ಫಾಸ್ಟಾಗಿ ಕೆಲಸ ಮಾಡ್ತಾವೆ ಪಾಪ, ಭಾಳ ಈ ಸ್ಪೀಡಲ್ಲಿ ಕೆಲಸ ಮಾಡ್ತಾವೆ. ಸ್ಟೇ ಕೊಟ್ಟು ಇರಲಿ ಒಂದು ಕಡೆ. ಅದಕ್ಕೂ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಂಬಂಧ ಏನು ದಯಮಾಡಿ ಹೇಳಬೇಕು. ಕುಮಾರಸ್ವಾಮಿಯವರೇ, ನೀವು ದಯಮಾಡಿ ಮಾತಾಡಿ. ಇವೆಲ್ಲ ಮಾತಾಡಿದ್ದಕ್ಕೆ ನಮ್ಮದೇನೋ ಪಿತೂರಿ ಇದೆ ಅಂತ ಹೇಳುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಇದನ್ನು ಕೇಳಿದರೆ ನಾವು ತಪ್ಪಿತಸ್ಥರು ಅಲ್ವೇ? ನಿರ್ಮಲಾ ಸೀತಾರಾಮ್ ಅವರು ನಮ್ಮ ರಾಜ್ಯದಿಂದ ಎಲೆಕ್ಟ್ ಆಗಿ ಹೋದ ಮೇಲೆ ನಮಗೆ ನಮ್ಮ ರಾಜ್ಯಕ್ಕೆ ಲಾಭ ಏನು ಗೊತ್ತಾ? ಸುಮಾರು GST ಮತ್ತು ಇತರೆ ಟ್ಯಾಕ್ಸ್ಗಳಿಂದ ಇಡೀ ರಾಜ್ಯದಿಂದ ವರ್ಷಕ್ಕೆ 1.5 ಲಕ್ಷ ಕೋಟಿಯಷ್ಟು ಹಣವನ್ನು ನಾವೇನು ಕೇಂದ್ರಕ್ಕೆ ಕಲೆಕ್ಟ್ ಮಾಡಿ ಕಳಿಸ್ತಾ ಇದ್ದೀವಿ. ಅದರಲ್ಲಿ ನಮಗೆ ಬರ್ತಾ ಇರುವಂಥದ್ದೇ ಬರೀ 50,000 ಕೋಟಿ ಅಷ್ಟೇ, 52,000 ಕೋಟಿ ಬರೀ 52,000 ಕೋಟಿ ಅಷ್ಟೇ ವಾಪಸ್ ಬರ್ತಾ ಇರುವಂಥದ್ದು.
ಅವರ ಪ್ರಕಾರ 42% ಬರಬೇಕಾಗಿತ್ತು. 2.25 ಲಕ್ಷ ಕೋಟಿ ಹಣ ನಮಗೆ ವಾಪಸ್ ಬರಬೇಕು. ಅಲ್ಲ, ಇನ್ನು 2.25 ಲಕ್ಷ ಕೋಟಿಯಷ್ಟು ವರ್ಷಕ್ಕೆ ವಾಪಸ್ ಬರಬೇಕಾಗಿರುವಂಥದ್ದು.